ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಸರ್ಕಾರ ಮತ್ತೆ ಧರ್ಮ ಸಂಕಷ್ಟಕ್ಕೆ ಸಿಲುಕಿದೆ ಇಂದಿನ ಸಭೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ನೀಡಿರುವಂತಹ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೋ ಬೇಡವೋ ಅನ್ನೋದನ್ನ ಚರ್ಚೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಅನುಮೋದನೆ ನೀಡಬಾರದು ಹಾಗೂ ಕೇಂದ್ರಕ್ಕೆ ಶಿಫಾರಸು ಮಾಡಬಾರದು ಅಂತ ಸಿಎಂ ಮೇಲೆ ಒತ್ತಡ ಹಾಕೋದಕ್ಕೆ ಗುರು ವಿರಕ್ತ ಮಠಾಧೀಶರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಅಲ್ಲದೆ ತಜ್ಞರು ಕೊಟ್ಟಿರುವಂತಹ ವರದಿಯನ್ನ ಸರ್ಕಾರ ಅಂಗೀಕಾರ ಮಾಡಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ನಮ್ಮ ಸಮಾಜ ಎಂದೂ ಎರಡಾಗಬಾರ್ದು ಅದು ವೀರಶೈವನೇ ಆಗಿರಬೇಕು ಅದು ಕೇವಲ ಲಿಂಗಾಯತ ಆಗೋದು ಸರಿಯಲ್ಲ ಅನ್ನುವಂಥದ್ದನ್ನು ಅವರಿರ್ಬೋದು ಹಿರಿಯರಾದ ಸಿದ್ಧಗಂಗಾ ಶ್ರೀಗಳಿರ್ಬೋದು ಪಂಚಪೀಠದ ವಿರಕ್ ಪೀಠದ ಜಗದ್ಗುರುಗಳು ಇರ್ಬೋದು ಎಲ್ಲರೂ ಕೂಡಿ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಭವಿಷ್ಯ ಸರ್ಕಾರದ ಗಮನಕ್ಕಿದೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಎರಡೂ ವರ್ಗದವರು ಕೂಡಿ ಬಂದರೂ ಮಾತ್ರ ನಾನು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟಿದ್ದರು ನಾವು ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ಕೊಳಕ್ಕೆ ಇಚ್ಛಾಪಡ್ತೀವಿ ಅಂದರೆ ಇದು ಒಮ್ಮತದ ತೀರ್ಪನ್ನು ತಜ್ಞರು ತಮಗೆ ಕೊಟ್ಟಿಲ್ಲ ಏಕಪಕ್ಷೀಯ ತೀರ್ಪನ್ನು ತಮಗೆ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ನಮ್ಮಲ್ಲಿದೆ ಆ ತೀರ್ಪಿನಲ್ಲಿ ಏನಿದೆ ಅನ್ನುವಂಥದ್ದು ರಾಜ್ಯಕ್ಕೆ ಗೊತ್ತಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿ ಅನ್ನುವಂಥದ್ದು ಅದರಲ್ಲಿ ಏನೇ ಇರಲಿ ಆ ಒಂದು ತಜ್ಞರ ವರದಿಯನ್ನು ಮಾನ್ಯ ಮಾಡಬಾರ್ದು ಅಂಥೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡಲಿಕ್ಕಾಗಿ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಇಂದು ರೇ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವು ಒಂದು ಕಡೆ ವೀರಶೈವರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಡ ಅಂತ ಇನ್ನೊಂದು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಆಗ್ರಹಿಸ್ತಾ ಇರೋರು ಆದಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರದ ನಿಲುವು ಏನಾಗಿರುತ್ತೆ ಯಾರನ್ನ ಎದುರು ಹಾಕಿಕೊಳ್ಳುತ್ತೆ ಯಾರ ಪರ ನಿಲ್ಲತ್ತೆ ಏನ್ ಕತೆ ಕೂಡ ಅಂಕಿತ ಇದೊಂದು ಸರ್ಕಾರ ಮತ್ತೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಒಂದು ಧರ್ಮ ಸಂಕಟವನ್ನ ತಂದಿಟ್ಟಿದೆ ಇವತ್ತು ವಿಧಾನಸೌಧದಲ್ಲಿ ಸಂಜೆ ಆರು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಸಮಿತಿ ವರದಿಯನ್ನ ಕೊಟ್ಟಿದ್ರು ಆ ವರದಿಯ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ಬೇಕೆ ಇಲ್ಲವೇ ಬೇಡವೇ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅಂತಿಮ ತೀರ್ಮಾನವನ್ನ ಇವತ್ತು ಸರ್ಕಾರ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ನಡೆದಿದೆ ಯಾಕೆಂದ್ರೆ ಈ ಹಿಂದೆ ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ನಡೆದಿದ್ದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಸತತ ನಾಲ್ಕು ಗಂಟೆಗಳವರೆಗೆ ಚರ್ಚೆಯಾಗಿತ್ತು ಆ ಸಂದರ್ಭದಲ್ಲಿ ಒಂದು ಕಡೆ ಸಚಿವ ಸರ್ಕಾರದ ಸಚಿವರೇ ಒಂದು ವಿರೋಧವನ್ನ ವ್ಯಕ್ತಪಡಿಸಿದರೆ ಮತ್ತಷ್ಟು ಸಚಿವರು ಇದಕ್ಕೆ ಪರವಾಗಿ ನಿಂತಿದ್ರು ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಇದು ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಗೆ ಇದನ್ನ ಮುಂದೂಡಲಾಗಿತ್ತು ಇವತ್ತು ಸಂಜೆ ನಡೆಯುವಂತಹ ಆರು ಗಂಟೆ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಿ ಯಾಕೆಂದ್ರೆ ಕಳೆದ ಸಂಪುಟ ಸಭೆಯಲ್ಲಿ ಏನ್ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆ ಮತ್ತೆ ಪರವಾಗಿ ಮಾತನಾಡಿದ್ರು ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುವಂತ ಕೆಲಸಕ್ಕೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಇಳಿದಿರುವಂತದ್ದು ಇವತ್ತು ಬಹುತೇಕವಾಗಿ ಈ ಒಂದು ವಿಚಾರವನ್ನ ಅಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ಒಂದು ವರದಿ ಶಿಫಾರಸು ವರದಿ ಏನಿದೆ ಆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಒಂದು ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತಾ ಇರುವಂತದ್ದು ಅಂಕಿತ 何を出しよう。